ಮಹಾಭಾರತ. ಮೊದಲೆಲ್ಲ ಮನೆಯ ಹಿರಿಯರಿಂದ ಅಲ್ಪ ಸ್ವಲ್ಪ ಕತೆ ಕೇಳೋಕೆ ಸಿಗ್ತಿತ್ತು ಅಷ್ಟೆ. ಆದರೆ ಈಗಿನ ಟಿವಿ ಸೀರಿಯಲ್, ಸಿನಿಮಾಗಳ ಮೂಲಕ ದೇಶದ ಮೂಲೆ ಮೂಲೆಗೂ ಮಹಾಭಾರತದ ಕತೆ ತಲುಪಿದೆ. ಆದರೂ ಕೂಡ ನಾನು ಓದ್ಕೊಂಡಿರೋ ಒಂದು ಪುಟ್ಟ ಇಂಟ್ರೆಸ್ಟಿಂಗ್ ಮಾಹಿತಿನ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ವಿಡಿಯೋನ ಟೈಟಲ್ನಲ್ಲೇ ಹೇಳಿರೋ ಹಾಗೆ ಮಹಾಭಾರತದಲ್ಲಿ ಸಂಖ್ಯೆ 18 ವಿಶೇಷತೆ ಏನು ಅಂದರೆ, ಯುದ್ಧದ ಸಮಯದಲ್ಲಿ ಇದ್ದಿದ್ದು ಕೌರವರ ಪರವಾಗಿ 11 ಅಕ್ಷೋಹಿಣಿ ಸೈನ್ಯ ಮತ್ತು ಪಾಂಡವರ ಪರವಾಗಿ 7 ಅಕ್ಷೋಹಿಣಿ ಸೈನ್ಯ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಖ್ಯೆ 18 ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾವು ಮೊದಲು ಅಕ್ಷೋಹಿಣಿ ಸೈನ್ಯ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಈ ಅಕ್ಷೋಹಿಣಿ ಸೈನ್ಯ ಹೇಗೆ ಫಾರ್ಮ್ ಮಾಡಿದ್ರು ಅಂತ ನೋಡೋದಾದರೆ, ಒಂದು ಆನೆ, ಒಂದು ರಥ ಮತ್ತು 3 ಕುದುರೆ ಹಾಗೂ 5 ಸೈನಿಕರ ಒಂದು ಗುಂಪನ್ನು ಪತ್ತಿ ಅಂತ ಕರೀತಾರೆ. ಇದೇ ತರಹದ 3 ಪತ್ತಿಗಳು ಸೇರಿದರೆ ಆ ಗುಂಪನ್ನು ಸೇನಾಮುಖ ಅಂತ ಕರೀತಾರೆ. ಹಾಗೆ 3 ಸೇನಾಮುಖ ಸೇರಿ ಆಗುವ ಗುಂಪನ್ನು ಗುಲ್ಮ, ಹಾಗೆ 3 ಗುಲ್ಮಗಳು ಸೇರಿ ಆಗುವ ಗುಂಪನ್ನು ಒಂದು ಗಣ, ಹಾಗೆ 3 ಗಣಗಳನ್ನು ಸೇರಿ ಆಗುವ ಗುಂಪನ್ನು ಒಂದು ವಾಹಿನಿ ಅಂತ ಕರೀತಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ. 3 ವಾಹಿನಿಗಳು ಸೇರಿ ಒಂದು ಪೃಥನ, 3 ಪೃಥನ ಗುಂಪುಗಳು ಸೇರಿ ಒಂದು ಚಮು, 3 ಚಮುಗಳು ಸೇರಿ ಒಂದು ಅನೇಕಿನಿ, ಹೀಗೆ ಸಣ್ಣ ಸಣ್ಣ ತುಕಡಿಗಳನ್ನು ಜೋಡಿಸಿ ಒಂದು ದೊಡ್ಡ ಸೈನ್ಯ ರೆಡಿಯಾಗುತ್ತೆ. ಅದೇ ಅಕ್ಷೋಹಿಣಿ ಸೈನ್ಯ. ಒಂದು ಅನೇಕಿನಿ ಅಂದರೆ 2187 ಆನೆಗಳು, 2187 ರಥಗಳು, 6561 ಕುದುರೆಗಳು ಹಾಗೂ 10935 ಕಾಲಾಳುಗಳು. ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ 10 ಅನೇಕಿನಿ. ಅನೇಕಿನಿಯು ಅಕ್ಷೋಹಿಣಿ ಸೈನ್ಯದ 10ನೇ ಒಂದು ಭಾಗ. ಇಷ್ಟೆಲ್ಲ ಪೀಠಿಕೆ ನಂತರ ಎಲ್ಲಿದೆ 18 ವಿಶೇಷತೆ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಮ್ಯಾಜಿಕ್. ಆನೆಗಳು, ರಥಗಳು, ಕುದುರೆಗಳು, ಸೈನಿಕರು ಎಲ್ಲದರ ಟೋಟಲ್ ಮೊತ್ತವನ್ನು ಸಂಖ್ಯೆಗನುಗುಣವಾಗಿ ಆ್ಯಡ್ ಮಾಡ್ತಾ ಹೋದರೆ ಎಲ್ಲದರ ಉತ್ತರ ಬರೋದು 18. ಇಷ್ಟೇ ಅಲ್ಲದೆ ಅಕ್ಷೋಹಿಣಿ ಸೈನ್ಯಗಳು ಇದ್ದಿದ್ದು ಕೂಡ 18 ಹಾಗೂ ಮಹಾಭಾರತದ ಯುದ್ಧ ನಡೆದದ್ದು ಕೂಡ 18 ದಿನಗಳು. ಎಂಥ ಕ್ಯಾಲ್ಕುಲೇಷನ್ಸ್ ಅಲ್ವಾ! ಯುದ್ಧ ಮಾಡೋಕೆ ರಚಿಸಿರೋ ಸೈನ್ಯದಲ್ಲೂ ಕೂಡ ಎಂಥ ವಿಶೇಷವಾದ ಲೆಕ್ಕಾಚಾರ. ಇದಷ್ಟೇ ಅಲ್ಲದೆ ಮಹಾಭಾರತವು ಅದರಲ್ಲಿ ಬರುವ 7 ಪ್ರಮುಖ ಪಾತ್ರಗಳ ಮೂಲಕ ನಮಗೆ ಜೀವನದ 18 ಮೌಲ್ಯಗಳನ್ನು ಕೂಡ ತಿಳಿಸಿಕೊಡುತ್ತದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಧರ್ಮಗ್ರಂಥವಾದ ಭಗವದ್ಗೀತೆಯಲ್ಲಿರೋದು ಕೂಡ 18 ಅಧ್ಯಾಯಗಳು. ಹೋಪ್ ನಿಮಗೆಲ್ಲರಿಗೂ ಈ ಪುಟ್ಟ ಮಾಹಿತಿಯುಳ್ಳ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ವಾಚಿಂಗ್ ಅವರ್ ವಿಡಿಯೋಸ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್ ಬಾಯ್.